ನಮಸ್ಕಾರ. ಯಾರಪ್ಪ ನೀವು? ನನ್ ಫೋಟೋ ಯಾರು ತೆಗಿತಾ ಇದ್ದೀರಾ? ಯಾರಮ್ಮ ನೀನು? ನನ್ನನ್ನು ಯಾರು ಅಂತ ಕೇಳಿದ ಮೊದಲನೇ ಆ ಸಮಿ ನೀವೇ. ರಿಪೋರ್ಟರ್ ರೇಖಾ ಅಂದ್ರೆ ಪತ್ರಿಕಾ ಪ್ರಪಂಚದಲ್ಲಿ ಬಿರುಗಾಳಿ ಎಬ್ಸಿದ ಪ್ರಚಂಡ ಹೆಣ್ಣು ಸಾರ್ ನಿಮ್ಮ ಮುಂದೆ ನಿಂತಿರೋದು. ಯಾಕಮ್ಮ ನಿಂತಿದ್ಯಾ? ಕೂತ್ಕೋ. ಥ್ಯಾಂಕ್ ಯು. ನೀವು ಬೇರೆ ಇದ್ದೀರೋ ಅಂತ ಹಾಗೆ ತಮ್ಮ ಹೆಸರೇನು ಅಂತ ಕೇಳಬಹುದು? ನೀವಿಬ್ರು ಡಿಸೈಡ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ನನ್ನ ಹೆಸರು ಚಿತ್ರಗುಪ್ತ ಅಂತ. ನಾನು ಯಮಧರ್ಮರಾಯ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇನ್ಫಾರ್ಮೇಶನ್. ಪ್ಲೀಸ್ ನೋಟ್ ಡೌನ್. ನೋಡಿ, ಗುಪ್ತವಾಗಿ ಚಿತ್ರ ತೆಗೆಯೋದೆ ಈ ಚಿತ್ರಗುಪ್ತನ ಸ್ಪೆಷಾಲಿಟಿ. ಮತ್ತೆ ನನ್ ಚಿತ್ರ ಯಾಕಪ್ಪ ತೆಗಿತಾ ಇದೆಯಾ? ನಿಮ್ ಮೇಲೆ ಆರ್ಟಿಕಲ್ ಬರೆಯಕ್ಕೆ. ಅಯ್ಯೋ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ಲ ಸರ್. ಅಮೆರಿಕಾಗೂ ಇಂಡಿಯಾಗೂ ಏನ್ ವ್ಯತ್ಯಾಸ? ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ವ್ಯತ್ಯಾಸ. ಆಮೇಲೆ ಇಂಡಿಯಾ ನಮ್ ದೇಶ, ಅಮೆರಿಕಾ ಪರದೇಶ. ಆಮೇಲೆ ಅದು ಅಮೆರಿಕಾ, ಇದು ಇಂಡಿಯಾ. ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳ್ಬಿಡ್ರಿ ಸರ್. ಅಮೆರಿಕಾದಲ್ಲಿ ಅಡಿಕೆ ಕೂಡ ಕಂಪ್ಯೂಟರ್ ನಲ್ಲಿ ಮಾಡ್ತಾರಂತೆ, ಹೌದಾ ಸರ್? ಅದು ನನಗೆ ಹೇಗಮ್ಮ ಗೊತ್ತು? ಏನ್ ಸರ್, ನೀವು ಅಮೆರಿಕಾ ನೋಡ್ ಬಂದಿದ್ದೀರಿ, ಇಷ್ಟು ಗೊತ್ತಿಲ್ವೇ? ನಾನು ಅಮೆರಿಕಾ ನೋಡಿರೋದೇನಿದ್ರು ಇದರಲ್ಲಿ. ಇಲ್ಲ ಅಮೆರಿಕಾ ಎಲ್ರಿಗೂ ಕಾಣುತ್ತೆ, ಅಲ್ಲಿ ಹೋಗಿ ಅಮೆರಿಕಾ ನೋಡಿರೋದು ಯಾರು? ಅಲ್ಲಿ ನೋಡಿರೋದು ನನ್ನ ಮಗ ಅರುಣ್, ನಾನು ಅವರ ಅಪ್ಪ ರಾಮನಾಥಯ್ಯ. ಅಣ್ಣ. ಓಹೋ, ಇವ್ರು ನಿಮ್ಮ ಅಣ್ಣನಾ? ಇಲ್ಲ, ಇವಳು ನನ್ನ ತಂಗಿ. ಅಂದ್ರೆ ನೀವ್ ಯಾರ ಮಕ್ಕಳು? ನಮ್ಮಪ್ಪ ಅಮ್ಮನ ಮಕ್ಕಳು. ಜಾಲಿ ಗುಡ್, ಜಾಲಿ ಗುಡ್. ಅದಲ್ಲಪ್ಪ ನಾನು ಕೇಳಿದ್ದು, ಅವ್ರ ಹೆಸರು ಮದ್ದು ರಾಮಯ್ಯ. ಮದ್ದು ರಾಮಯ್ಯ ಅಂದ್ರೆ ಫ್ರೀಡಂ ಫೈಟರ್ ರಾಮಯ್ಯ ಏನು? ಕರೆಕ್ಟ್ ಕರೆಕ್ಟ್. ಅವ್ರ ನಿಮಗ್ ಗೊತ್ತಾ? ಗೊತ್ತೇನ್ ಬಂತಮ್ಮ, ಅವ್ರ ನನ್ನ ಹೆಂಡತಿ ಸೋದರ ಮಾವನ ಮಗ. ಹಾಗಾದ್ರೆ ನೀವು ನಮ್ ಸಂಬಂಧ. ಹಾಗೆ ಆಯ್ತು ಸರ್. ನಾವ್ ನಿಮ್ ಮಗನ ಇಂಟರ್ವ್ಯೂ ಮಾಡ್ಬೇಕಲ್ಲ ಸರ್. ಅಯ್ಯೋ, ನೀನೆಲ್ಲಮ್ಮ ಮಾಡಕ್ಕಾಗತ್ತೆ ಸರ್? ನಾನು ಸುಮ್ಮನೆಯ ಮನೆಯಲ್ಲಿರೋ ನಾನೇ ಇಂಟರ್ವ್ಯೂ ಮಾಡಕ್ ಆಗ್ತಾ ಇಲ್ಲ. ಏನಾಯ್ತು? ಅದ್ ಯಾಕಮ್ಮ ಕೇಳ್ತಿ? ಅವನ್ ಅಮೆರಿಕಾ ಕಳಿಸಿದ್ದು 100 ವರ್ಷ ಮುಂದಕ್ಕೆ ಆಲೋಚನೆ ಮಾಡ್ಲಿ ಅಂತ. ಆ ಮುಂಡೆದು 100 ವರ್ಷ ಹಿಂದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಸನ್ಯಾಸಿ ವೇಷ ಹಾಕೊಂಡು ಮದುವೆ ಬೇಡ, ವ್ಯಾಪಾರ ಬೇಡ ಅಂತಾನೆ. 3 ಹೊತ್ತು ಸಂಪ್ರದಾಯ ಸಂಸ್ಕೃತಿ ಅಂತ ಭಾಷಣ ಬಿಗಿತಾ ಇದ್ದಾನೆ ಸರ್. ಅದಿರ್ಬೇಕಾದ್ದೆ. ಏನಿರ್ಬೇಕಂತಮ್ಮ, ತೀರಾ ಓವರ್ ಆಯ್ತು. ಯಾರಾದ್ರೂ ಓವರ್ ಟೇಕ್ ಮಾಡಿ ಸರಿ ಮಾಡೋದಾಯ್ತು. ಏನ್ ಸರಿ ಮಾಡೋದು? ಯಾರು ಸರಿ ಮಾಡೋದು? ಏನ್ ಸರ್ ಈಗ ಕೇಳ್ತೀರಾ ನೀವು? 10 ಪಂಚೆ ಮಾಡಿದಿರೋ ಕೆಲಸನ ಒಂದ್ ಸೀರೆ ಸೀರೆ ಮಾಡ್ಬಿಡುತ್ತೆ ಸರ್. ಅವ್ರ ನಡೆ ನುಡಿ ಆಚಾರನ್ ಹೇಗ್ ಬದಲಾಯಿಸ್ತೀನಿ ನೋಡ್ತೀರಿ.